ಪೊಲೀಸ್ ಠಾಣೆಯ ಎದುರಿನಲ್ಲಿಯೇ ಕಳ್ಳರು ಕೈಚಳಕ ತೋರಿಸಿ 6 ಮನೆಗಳ ಬೀಗ ಒಡೆದು ಕಳ್ಳತನ ಮಾಡಿದ್ದಾರೆ. ಉಡುಪಿ ನಗರ ಪೊಲೀಸ್ ಠಾಣೆಯ ಮುಂದೆ ಈ ಘಟನೆ ನಡೆದಿದ್ದು, ಸರ್ಕಾರಿ ನೌಕರರ ವಸತಿ ಗೃಹದಲ್ಲಿ ಕಳ್ಳತನ ನಡೆಸಲಾಗಿದೆ. ಉಡುಪಿ ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಈ ವಸತಿ ಗೃಹಗಳಿದ್ದು, ವೀಕೆಂಡ್ನಲ್ಲಿ ಮನೆಗೆ ಬೀಗ ಹಾಕಿ ಹೋಗಿದ್ದ ಮನೆಯವರು ವಾಪಸ್ ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಶನಿವಾರದಂದು ಇಲ್ಲಿನ ಹಲವು ಮನೆಯವರು ಬೀಗ ಹಾಕಿ ತಮ್ಮ ಊರುಗಳಿಗೆ ಹಾಗೂ ತಿರುಗಾಡಲು ಅಂತ ಹೋಗಿದ್ದಾರೆ. ಇಂದು ಮುಂಜಾನೆ ಊರಿನಿಂದ ವಾಪಸ್ಸಾಗಿದ್ದು, ಮನೆಗೆ ಬಂದ ವೇಳೆ ಬೀಗ ಮುರಿದಿರೋದು ಗೊತ್ತಾಗಿದೆ. ವಿಪರ್ಯಾಸ ಅಂದರೆ, ಈ ವಸತಿ ಸಮುಚ್ಚಯದ ಆಸುಪಾಸಿನಲ್ಲಿ ಯಾವುದೇ ಸಿಸಿ ಕ್ಯಾಮರಾ ಕೂಡ ಇಲ್ಲವಾಗಿದ್ದು ಕಳ್ಳರ ಸುಳಿವು ಪತ್ತೆಗೆ ಹಿನ್ನಡೆಯಾಗಿದೆ. ಮನೆಯವರು ವಾರಾಂತ್ಯದಲ್ಲಿ ಬೀಗ ಹಾಕಿ ಹೋಗುವುದನ್ನು ಗಮನಿಸಿದ ಯಾರದೋ ಕೃತ್ಯ ಇದಾಗಿರಬಹುದು ಎಂಬ ಅನುಮಾನ ಇದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶ್ವಾನದಳದ ಮೂಲಕ ಕಳ್ಳರನ್ನ ಪತ್ತೆ ಹಚ್ಚುವ ಪ್ರಯತ್ನ ನಡೆದಿದೆ. ಬೆರಳಚ್ಚು ಪತ್ತೆಗಾಗಿ ಫೋರೆನ್ಸಿಕ್ ಟೀಮ್ ಕರೆಸಿದ್ದು ಪರಿಶೀಲನೆ ನಡೆಸಲಾಗಿದೆ. ಎರಡು ಮನೆಯಲ್ಲಿ ನಗದಿನ ಜೊತೆಗೆ ಚಿನ್ನಾಭರಣವನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ಚಿನ್ನಾಭರಣ ಕಳೆದುಕೊಂಡು ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ ಘಟನೆಯ ಬಗ್ಗೆ ವಿವರಿಸಲಾಗಿದೆ. ಚಂದ ಹಾರಿ ಬಂದಿದ್ದಾರೆ. ಕೈಯಿಂದ ತಗೊಂಡು ಬರ್ತೇವೆ, ಅದೇ ಅಮ್ಮ ಚಿಲಿ ಅಂತ ತಗೊಂಡು ಬರ್ತ ಆ ಚಂದ ಹಾರಿ ಬಂದಿದ್ದಾರೆ ನೋಡಿ. ಇವರ ಸಂಜೆ ನಾನು ಕಡೆಕರೆಗೆ ಹೋಗಿದ್ದೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ 9:30 ಒಳಗೆ ನಾನು ಮನೆಗೆ ಬಂದೆ. ಡ್ಯೂಟಿಗೆ ಹೋಗಬೇಕಿತ್ತು ನನಗೆ. ಬಂದು ನೋಡ್ತೇನೆ ಬಾಗಿಲು ಫಸ್ಟಿಗೆ ಹಾಕಿದ ಅಡ್ಡ ಹಾಕಿದ ನಾಯಿ ಬರ್ತದಂತ ಅಡ್ಡ ಒಂದು ಹಾಕಿದ್ದೆ, ಅದು ಓಪನ್ ಇತ್ತು. ಅಲ್ಲಿಂದ ಬಂದು ನೋಡ್ತೇನೆ ಬಾಗಿಲು ಓಪನ್ ಆಗಿದೆ. ಭಯ ಆಯಿತು, ಇದು ನಾನು ಬೀಗ ಹಾಕಿ ಹೋಗಿದ್ರು ಇದು ಏನಾಯ್ತು ಅಂತ ಹೋಗಿ ಒಳಗೆ ನೋಡ್ತೇನೆ ಎಲ್ಲ. ಆಮೇಲೆ ಬೊಬ್ಬೆ ಹಾಕಿದೆ, ನನಗೆ ತಡ್ಕೊಳ್ಳಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಅಲ್ಲ, ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ದು. ನನಗೆ ಡೆಂಗ್ಯೂ ಪಾಸಿಟಿವ್ ಬಂದು ನನಗೆ ಆಗ್ತಾ ಇರಲಿಲ್ಲ. ನೈಟ್ ಕೂತ್ಕೊಳ್ಳಿಕ್ಕೆ ಮೊನ್ನೆ ಡಿಸ್ಚಾರ್ಜ್ ಆಗಿ ಬಂದದ್ದಷ್ಟೇ ನಾನು. ಹಾಗೆ ಇಲ್ಲಿ ಇವರ ಮಿಸ್ಸಸ್ ಇದ್ದರೆ ನಾನು ಇರ್ತೀನಿ, ಅವರು ಊರಿಗೆ ಹೋಗಿದ್ದರು, ಹಾಗೆ ನಾನು ಒಬ್ಳು ಇರಬೇಕಲ್ಲ ಅಂತೇಳಿ ನಾನು ಅಲ್ಲಿಗೆ ಹೋದೆ ಸರ್. ಬಂದು ಇವತ್ತು ನೋಡಬೇಕಾದ್ರೆ ಎಲ್ಲ ಮನೆ ಎಲ್ಲ ಚೆಲ್ಲ ಪಿಲಿಯಾಗಿ, ಮನೆಯಲ್ಲಿ ಏನೇನೂ ಇಲ್ಲ ಸರ್. ಹೌದು ಸರ್, ಗೋಲ್ಡ್ ಕ್ಯಾಶ್ ಎಲ್ಲ ಇತ್ತು ಸರ್. 29 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. 1 ರೂಪಾಯಿ